ನಿಮ್ಮ ಹಾಡಿನ ಮೂಲಕ ನೀವು ಸಂಗೀತ ಲೋಕಕ್ಕೆ ಪ್ರವೇಶಿಸಬೇಕಾ? ನಿಮ್ಮ ಧ್ವನಿಯಲ್ಲಿ ಸಂಗೀತ ಲೋಕವನ್ನೇ ಬೆಚ್ಚಿ ಬೀಳಿಸುವಂತಹ ಶಕ್ತಿ ಇದೆಯಾ? ನೀವು ಡಿಫ್ರೆಂಟ್ ಸ್ಟೈಲ್ ಜೊತೆ ಸಖತ್ ಸ್ಟೆಪ್ಸ್ ಹಾಕಿ ಮೋಡಿ ಮಾಡಬಲ್ಲೀರಾ? ಹಾಗಾದ್ರೆ ನಿಮ್ಮ ಕನಸು ನನಸು ಮಾಡಲು ಪಣ ತೊಟ್ಟಿದೆ ಕಲಬುರಗಿಯ ಗ್ರೀನ್ ಲೀಫ್ ಫಿಲ್ಮ್ ಸಂಸ್ಥೆ. ಅದುವೇ ದಿ ಸ್ಟಾರ್ಸ್ ವರ್ಲ್ಡ್ ಇನ್ ಆನರ್ ಆಫ್ ಅವರ್ ಬ್ರೇವ್ ಸೋಲ್ಜರ್ಸ್ ಶೋ. ಈ ಶೋವನ್ನು ನಮ್ಮ ದೇಶದ ಹೆಮ್ಮೆಯ ಸೈನಿಕರಿಗೆ ಅರ್ಪಿಸಲಾಗಿದ್ದು ಅವರಿಗಾಗಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇಂತಹ ಮಹಾನ್ ವ್ಯಕ್ತಿಗಳ ಎದುರು ನೀವು ನಿಮ್ಮ ಪ್ರತಿಭೆಯನ್ನ ಪ್ರೂವ್ ಮಾಡಲು ಬೇಗನೆ ಈ ಶೋನ ಆಡಿಷನ್ ಅಲ್ಲಿ ಪಾಲ್ಗೊಳ್ಳಿ. ಹಾಗೂ ಇದೇ ಸೆಪ್ಟೆಂಬರ್ ನಲ್ಲಿ ಜರುಗುವ ಸ್ಟಾರ್ ಸ್ಟುಡಿಯೋದಲ್ಲಿ ಬಾಲಿವುಡ್ ಸೆಲೆಬ್ರಿಟಿಗಳ ಜೊತೆಗೆ ಹೆಜ್ಜೆ ಹಾಕುವ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ವಯಸ್ಸಿನ ಯಾವುದೇ ವಯೋಮಿತಿ ಇರುವುದಿಲ್ಲ. ಆಸಕ್ತಿ ಉಳ್ಳವರು ಕೂಡಲೇ ಸಂಪೂರ್ಣ ವಿವರಗಳ ಜೊತೆಗೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. 15 ಆಗಸ್ಟ್ ವರೆಗೆ ಮಾತ್ರ ಅವಕಾಶ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಗ್ರೀನ್ ಲೀಫ್ ಫಿಲ್ಮ್ ಸಂಸ್ಥೆ, ಗೋಲ್ಡ್ ಹಬ್, ಕೆಬಿಎನ್ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ದೂರವಾಣಿ ಸಂಖ್ಯೆ 8431916241 ಹಾಗೂ 8431927267. www.greenleaffilms.com. ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಅಂಗನವಾಡಿ ಕೇಂದ್ರದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡರು. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಅಂಗನವಾಡಿ ಕೇಂದ್ರದಲ್ಲಿ ಹೋಬಳಿಯ ಎಲ್ಲ ಫಲಾನುಭವಿಗಳಿಗೆ ಬಾಂಡ್ ವಿತರಿಸುವುದಾಗಿ, ಎಲ್ಲರೂ ಮಕ್ಕಳೊಂದಿಗೆ ಅಂಗನವಾಡಿ ಕೇಂದ್ರಕ್ಕೆ 9 ಗಂಟೆಗೆ ಹಾಜರಾಗಬೇಕೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಜಿಟಿ ಜಿಟಿ ಮಳೆಯಲ್ಲಿಯೂ ಮಕ್ಕಳೊಂದಿಗೆ ಬಂದಿರುವ ತಾಯಿ ಮಕ್ಕಳಿಗೆ ಸಕಾಲಕ್ಕೆ ಅಧಿಕಾರಿಗಳು ಬಂದು ಭಾಗ್ಯಲಕ್ಷ್ಮಿ ಬಾಂಡ್ ವಿತರಿಸಿದ ಕಾರಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳನ್ನು ದೂರವಾಣಿ ಸಂಪರ್ಕಿಸಿದಾಗ ಬೇಜವಾಬ್ದಾರಿತನದಿಂದ ಉತ್ತರ ಕೊಡುತ್ತಿದ್ದಾರೆ. ನೀವೇನು ನಮಗೆ ಸಂಬಳ ಕೊಡುವುದಿಲ್ಲ, ಬರುವವರೆಗೂ ಕಾಯಿರಿ, ಇಲ್ಲವಾದರೆ ನೀವು ಏನಾದರೂ ಮಾಡಿಕೊಳ್ಳಿ ಎಂದು ಉಡಾಫೆ ಉತ್ತರಿಸಿದ್ದಾರೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಮಯದಲ್ಲಿ ಸುಮಾರು 200 ಮಕ್ಕಳು ಮಹಿಳೆಯರು ಇದ್ದರು. ಇಂತಹ ಬೇಜವಾಬ್ದಾರಿಯತನ ಅಧಿಕಾರಿಗಳನ್ನು ಕೆಲಸದಿಂದ ತೆಗೆಯಬೇಕೆಂದು ಒತ್ತಾಯಿಸಿದ್ದರು. ಮಗು ಕರ್ಕೊಂಡ್ಬನ್ನಿ ಅಂತ ಹೇಳಿದೆ. ಮಗು ಕರ್ಕೊಂಡ್ಬರೋ ಅವಶ್ಯಕತೆ ಇಲ್ಲ, ಅಮ್ಮ ಬಂದ್ರೆ ಸಾಕು. ಮಗು ಕರ್ಕೊಂಡ್ಬನ್ನಿ ಅಂತ ಏನೋ ಕೇಳ್ಬೇಕು ಇವರು. ಸರಿ, ಮಗು ಕರ್ಕೊಂಡ್ಬಂದಿದ್ವಿ, ಜ್ವರ ಬಂದಿದೆ. ಬೆಳಿಗ್ಗೆ 9 ಗಂಟೆಯಿಂದ ನಾನು ಕಾಯ್ತಾ ಇರೋದು, ಜ್ವರ ಬಂದಿದೆ. 12 ಗಂಟೆ ಆಗಿದೆ, ಬಂದಿಲ್ಲ. ಫೋನ್ ಮಾಡಿದ್ರೆ ನೀನು ಸಂಬಳ ಕೊಡ್ತೀಯ ಅಂತ ಕೇಳ್ತಾ ಇದ್ದಾರೆ. ಆಯಾ ಒಬ್ಳಿಗೆ ಅಲ್ಲ, ಆಯಾ ಏನಿದೆ ಗ್ರಾಮ ಪಂಚಾಯತಿ ಕೊಟ್ಟರೆ ಇಷ್ಟೊತ್ತಿಗೆ ಅವ್ರು ತಲುಪಿಸಿರೋರು. 1.5 ವರ್ಷ ಆಗಿದೆ ಅದು ಬಾಂಡ್ ಬರೋದಕ್ಕೆ. ಇದರಿಂದ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಮಾಡಿದಾರಲ್ವಾ, ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಮಾಡಿದ್ರೆ ಬಾಂಡ್ ಕೊಡ್ತೀನಿ ಅಂತ ಹೇಳಿದ್ರು. ಅದರೊಳಗೂ ಒಂದೇ ದಿವಸ ಕೊಡ್ಬೇಕು, ಒಂದೇ ದಿವಸ ಕೊಡಕ್ಕಾಗೋದು, ಒಂದೇ ದಿವಸ ಇದು ಲಾಸ್ಟ್ ಡೇಟು ಅಂತ ಮೊದಲು ಎಲ್ಲ ಹೇಳಿ ಕಳಿಸಿದ್ರು. 5ನೇ ತಾರೀಕಿಗೆ ಬರ್ಕೊಡ್ತಾರೆ, 6ನೇ ತಾರೀಕು ಕಿಕ್ಕೇರಿ ಕೊಡ್ತಾರೆ, 10 ಗಂಟೆಗೆ ಹೋಗಿ ಲೈಲಿ ನಿಂತ್ಕೊಳ್ಳಿ ಕಾಯಿರಿ ಅಂತ ಹೇಳಿದರು. ಇಲ್ಲಿ ವ್ಯವಸ್ಥೆ ಏನಾಗದೆ ಅಂದರೆ, ಅವರು ಅಧಿಕಾರಿಗಳು ಇದಕ್ಕೆ ಯಾರು ಬಾಂಡ್ ವಿತರಿಸ್ತಾರೆ ಆ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ, ಇಲ್ಲಿಗ ಫೋನ್ ಮಾಡಿದರೆ ನಾವು ಅಲ್ಲಿದ್ದೀವಿ, ನಮ್ಮದು ಕೀ ಇಲ್ಲ, ನಾವು ಬರಗಂಟೆ ವೆಯ್ಟ್ ಮಾಡಿ ಕಾಯಿರಿ ಅಂತ ಹೇಳ್ತಾರಲ್ಲ. ಯಾವ ಅಧಿಕಾರಿ? ಇದು ಮಾಮೂಲಿ ಇದ್ರದ್ದು ಅಂಗನವಾಡಿ ಅಧಿಕಾರಿಗಳು ಬಾಂಡ್ ವಿತರಿಸ್ತಾರಲ್ಲ, ಅವ್ರು ಹೇಳ್ತಾರೆ ಫೋನ್ ಮಾಡಿ ಹೇಳ್ಸಿದ್ರೆ ನಾವು ಬರೋವರೆಗೂ ಕಾಯಿರಿ, ನೀವು ಸಂಬಳ ಕೊಡ್ತೀರಾ, ನೀವು ಇದು ಮಾಡ್ತೀರ, ನಾವು ಬರೋವ್ರು ಲೈನಲ್ಲಿ ಕಾಯಿರಿ, ಈಗ ಕಾಯ್ತೀವಿ ಲೈನಲ್ಲಿ ನಾವು ಕಾಯಕಿಲ್ಲ ಅಂತೆಲ್ಲ ಹೇಳಿ ಕಳಿಸ್ತಾರೆ. ಎಡ್ತಿ ಮಕ್ಕಳು ಮಾತ್ರ ಬರಬೇಕು, ಗಂಡಿರು ಬರಬೇಡ ಅಂತ ಹೇಳ್ತಾರೆ. ಮಕ್ಕಳುಗಳು ಇಲ್ಲೆಲ್ಲ ಬಂದವರೆಲ್ಲ 150 ಜನ 200 ಜನ ಅವರೆಲ್ಲ ಎಲ್ಲಿ ಕೂತ್ಕೋತಾರೆ, ಅವರೆಲ್ಲ ಮಳೆ ಬಂದರೆ ಎಲ್ಲಿರ್ತಾರೆ ಇವ್ರು? ನಾವು ನಿಂತ್ಕೊಳ್ಳೋಣ ಕಾಯೋಣ, ಇವರು ಇಷ್ಟೊಂದು ಟೈಮ್ ಆಗೋದಲ್ಲ, ಏನು ಮಾಡೋಕ್ಕಾಯ್ತದೆ? ಮಕ್ಕಳುಗಳು ಮಲ್ಬಿಟ್ಟು ಬಂದಿರೋ ಏನು ಮಾಡ್ತಾರೆ ಇಡೀ ಏನಂತ ಹೇಳಿದ್ರು ನಿಮಗೆ? ಅವ್ರು ಹೇಳ್ತಿದ್ದಾರೆ ಬರ್ತಾ ಇದ್ದಾರೆ ಅಂದ್ಬಿಟ್ಟು, ಮತ್ತೆ ಇದೇ ಸರಿ ಕೇಳಿದಕ್ಕೆ ಅವ್ರು ಹೇಳ್ತಾ ಇರೋದು ಇವಾಗ ಕೀ ಕಳ್ದೋಗಿದೆ ಅಂತ ಇನ್ನೊಂದು ಆನ್ಸರ್ ಹೇಳ್ತಾ ಇದ್ದಾರೆ. ಮತ್ತೆ ಇದೇ ಸರಿ ಮಾಡಿದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ನಾವು ಬಸ್ ಅಲ್ಲ ಇದೀವಿ ಬರ್ತಿದೀವಿ, ಅಷ್ಟೇ ಆನ್ಸರ್ ಇದೆ, ಬೇರೆ ಏನು ಇಲ್ಲ. ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ದೀವಿ ನೀವು? ನಾವಿವಾಗ 9:30 ಗಂಟೆಯಿಂದ ಕಾಯ್ತಾ ಇದ್ದೀವಿ, ಈಗಾಗಲೇ 12 ಗಂಟೆ. ಎಷ್ಟು ಜನ ಕಾಯ್ತಾ ಇದ್ದೀರಿ, ಎಷ್ಟು ಜನ ಬಂದಿದ್ದೀರಿ? ಆಲ್ಮೋಸ್ಟ್ ಒಂದು 500 ಜನ. ಎಲ್ಲರೂ ಬಂದಿದ್ದಾರೆ.
ವೀರಶೈವ ಲಿಂಗಾಯತ ಎನ್ನುವುದು ಒಂದು ಜಾತಿಯಲ್ಲ, ಅದು ಧಾರ್ಮಿಕ ಸಂಸ್ಕೃತಿ. ಸಮಾಜದ ಎಲ್ಲ ವರ್ಗಗಳ ಜನರನ್ನು ಪ್ರೀತಿಸಿ ಅಪ್ಪಿಕೊಳ್ಳುವ ವೀರಶೈವ ಧರ್ಮ ವಿಶ್ವ ಮಾನ್ಯವಾದ ಧರ್ಮವಾಗಿದೆ ಎಂದು ಶ್ರೀ ವಿರೂಪಾಕ್ಷ ರಾಜಯೋಗಿಗಳು ತಿಳಿಸಿದ್ದಾರೆ. ಡಾಕ್ಟರ್ ವಿರೂಪಾಕ್ಷ ರಾಜಯೋಗಿಗಳು ವೀರಶೈವ ಲಿಂಗಾಯತರನ್ನ ರತ್ನ ಸಂಶೋಧನಾ ಕೃತಿಯನ್ನ ಹೊರತಂದಿದ್ದು, ವೀರಶೈವ ಲಿಂಗಾಯತ ಒಂದೇ ಧರ್ಮವಾಗಿದ್ದು ಧರ್ಮ ವಿಭಜನೆಗೆ ಮುಂದಾಗಿರುವ ದ್ರೋಹಿಗಳು ಬಹಿರಂಗ ಚರ್ಚೆಗೆ ಬಂದರೆ ದಾಖಲೆಗಳ ಸಮೇತವಾಗಿ ಒಂದೇ ಧರ್ಮವೆಂದು ಸಾಬೀತುಪಡಿಸುತ್ತೇನೆಂದು ಶ್ರೀ ವಿರೂಪಾಕ್ಷ ರಾಜಯೋಗಿಗಳು ಸವಾಲು ಹಾಕಿದ್ದಾರೆ. ವೀರಶೈವ ಧರ್ಮದ ಬಗ್ಗೆ ಹೇಳಿಕೆ ನೀಡಿರುವ ಪೇಜಾವರ ಶ್ರೀಗಳು ನಿರ್ಧಾರವನ್ನು ಸ್ವಾಗತಿಸಿರುವ ರಾಜಯೋಗಿಗಳು ಮಾಜಿ ಸಚಿವ ಎಂಬಿ ಪಾಟೀಲ್ ಧರ್ಮ ದ್ರೋಹಿ ಹಾಕಿದ್ದಾರೆ. ವೀರಶೈವ ಧರ್ಮವನ್ನು ವೀರಶೈವ ಲಿಂಗಾಯತ ಎಂದು ಮತಗಳ ಆಸೆಗಾಗಿ ಧರ್ಮ ಒಡೆದು ವಿಭಜನೆ ಮಾಡಿದ ತಪ್ಪಿಗೆ ತಕ್ಕ ಶಾಸ್ತಿ ಅನುಭವಿಸಿದ್ದಾರೆಂದು ಶ್ರೀಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೀರಶೈವ ಲಿಂಗಾಯತ ಎನ್ನುವುದು ಒಂದು ಸಂಸ್ಕೃತಿಯಾಗಿದ್ದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಆದ್ದರಿಂದ ಸದ್ಧರ್ಮ ಬಂಧುಗಳು ಯಾವುದೇ ಗೊಂದಲಕ್ಕೆ ಒಳಗಾಗದೆ ವೀರಶೈವ ಲಿಂಗಾಯತರು ನಾವು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕೆಂದು ವಿರೂಪಾಕ್ಷ ಶ್ರೀಗಳು ಹೇಳಿದರು. ಜನ್ಮಕ್ತಿ ವೀರ ಸೈವಾಣೆ ನೀವು ಅರ್ಡ ಮಾಡೋರು ಫೇಲ್ ಆದ್ರೆ ಅದು ಅದು ಉದ್ದ ಸ್ಪಷ್ಟಪಡಿಸಲೇ ಲಿಂಗದವರಿಗೆ ಸದಾ ಶುದ್ಧಿ, ಅವನ್ ಯಾವನೇ ಕಟ್ಟಲಿ ಅವನ್ ಸದಾ ಶುದ್ಧಿ ಅಂತ ಹೇಳ್ದಲ್ಲಿ ಹದಿನೈದು ಬಸವಣ್ಣ ಅಂತ ನಾ ಅಲ್ಲಿ ಅವ್ರ ಹೇಳ್ತಾನ. ಅಥಣಿ ತಾಲೂಕಿನ ಸುತ್ತಿ ಗ್ರಾಮದಲ್ಲಿ ಕೃಷ್ಣಾ ನದಿ ಉಕ್ಕಿ ಬಂದ ಕಾರಣದಿಂದಾಗಿ ಜನರ ಗೋಳಾಟ ಹೆಚ್ಚಾಗಿದೆ. ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದರು. ಹಾಡು ಹಗಲೇ ಹಲಗೂರಿನಲ್ಲಿ ಮಚ್ಚಿನಿಂದ ಕೊಚ್ಚಿ ವ್ಯಕ್ತಿಯ ಕೊಲೆ. ಬಿಕೆ ಪ್ರಾವಿಷನ್ಸ್ ಸ್ಟೋರ್ನಲ್ಲಿ ಕೆಲಸ ಮಾಡುತ್ತಿದ್ದ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ 30 ವರ್ಷದ ದಾಳಿಂಬ ಗ್ರಾಮದ ರಾಮು ಎಂಬುವರನ್ನ ದುಷ್ಕರ್ಮಿಗಳು ಮಚ್ಚಿನಿಂದ ಹೊಡೆದು ಕೊಂದು ಹಾಕಿದ್ದಾರೆ. ದೇವರಹಿಪ್ಪರಿಗೆ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ಸೋಮನಗೌಡ ಪಾಟೀಲ್ ಅವರು ಸರ್ಕಾರಿ ಬಾಲಕರ ವಸತಿ ನಿಲಯಕ್ಕೆ ಶಾಸಕರು ಭೇಟಿ ನೀಡಿದ್ದಾರೆ. ದೇವರಹಿಪ್ಪರಿಗೆ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ಸೋಮನಗೌಡ ಪಾಟೀಲ್ ಸಾಸನೂರ್ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರ ಪ್ರತಿನಿಧಿ ಸಿದ್ದು ಬುಳ್ಳ ಅವರು ಬಿಬಿ ಇಂಗಳಿಗೆ ಗ್ರಾಮದಲ್ಲಿ ಸರ್ಕಾರಿ ಬಾಲಕರ ವಸತಿ ನಿಲಯಕ್ಕೆ ದಿಢೀರ್ನೆ ಭೇಟಿ ನೀಡಿ ಅಲ್ಲಿನ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಖುದ್ದಾಗಿ ಶಾಸಕರು ಗ್ರಾಮದ ಮುಖಂಡರೊಂದಿಗೆ ಪರಿಶೀಲನೆ ನಡೆಸಿದರು. ಮೂವತ್ತ್ಮೂರು ಡೇಲಿ ಬರ್ತಾವ ಹುಡುಗರು ಮತ್ತೇನು ಹೇಳ್ರಲ್ಲ
ನೀವು ಹೊರಗಿನವ್ರು ಮಾತಾಡಬೇಡ್ರಿ. ಚಪಾತಿ ಹೆಚ್ಚು ಏನು ಅನ್ನ ಕೊಡ್ತಾರೆ, ಹೆಚ್ಚು ಏನು ಚಪಾತಿ ಕೇಳಲ್ಲ ಪ್ರವಾಹ ಪೀಡಿತ ಜನರಿಗೆ ಸರ್ಕಾರದಿಂದ ಪರಿಹಾರ ನೀಡಲಾಗುವುದು ಎಂದು ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ದೆಹಲಿಯಿಂದ ಬೆಂಗಳೂರಿಗೆ ಬಂದು ನೇರವಾಗಿ ಬೆಳಗಾವಿಗೆ ಬಂದಿದ್ದೇನೆ. ಕಳೆದ 45 ವರ್ಷದಿಂದ ಮಳೆಯ ಪ್ರವಾಹದಿಂದ ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಮಹಾನೀರು ಬರುತ್ತಿರುವುದರಿಂದ ಈ ಪರಿಸ್ಥಿತಿ ಬಂದಿದೆ. ಜಿಲ್ಲಾಡಳಿತ ಎಲ್ಲದಕ್ಕೂ ಸನ್ನದ್ಧರಾಗಿ ಪರಿಸ್ಥಿತಿ ಎದುರಿಸುತ್ತಿದೆ. ಜನ ಜಾನುವಾರುಗಳಿಗೆ ಯಾವುದೇ ತೊಂದರೆಯಾಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕೆಂದು ಸೂಚನೆ ನೀಡಿದ್ದೇನೆ ಎಂದರು. ಎನ್ಡಿಆರ್ಎಫ್ ತಂಡ ಸೇರಿದಂತೆ ಸಾಕಷ್ಟು ತಂಡಗಳು ಕಾರ್ಯನಿರ್ವಹಿಸುತ್ತಿವೆ. ಕೇಂದ್ರ ಸರ್ಕಾರದ ನೆರವು ಪಡೆದು ಇನ್ನಷ್ಟು ತಂಡಗಳನ್ನು ರಕ್ಷಣಾ ಕಾರ್ಯಕ್ಕೆ ಕಳಿಸುವಂತೆ ಮನವಿ ಮಾಡಿಕೊಳ್ಳುವೆ. ಕೃಷ್ಣಾ ನದಿಗೆ ಮಹಾನೀರು ಬಿಡುವ ಕುರಿತಾಗಿ ಅಲ್ಲಿನ ಸಿಎಂ ಹಾಗೂ ಅಧಿಕಾರಿಗಳೊಂದಿಗೆ ಸತತ ಸಂಪರ್ಕದಲ್ಲಿದ್ದೇನೆ. 2 ಹೆಲಿಕಾಪ್ಟರ್ ಸೇರಿದಂತೆ ಸಕಲ ಸಿದ್ಧತೆ ಮಾಡಿದ್ದೇವೆ. ನಾಳೆ 4 ಎನ್ಡಿಆರ್ಎಫ್ ತಂಡ ಆಗಮಿಸಲಿವೆ. ಜನರು ಅಧಿಕಾರಿಗಳು ಧೃತಿಗೆಡುವ ಅಗತ್ಯವಿಲ್ಲ. ನಿಮ್ಮ ರಕ್ಷಣೆ ಕಾರ್ಯ ನಿರಂತರವಾಗಿ ಮುಂದುವರೆಸಿ ನಾಳೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದೇನೆ. ವಿಶೇಷವಾಗಿ ರಾಯ್ಬಾಗ್, ಅಥಣಿ, ಚಿಕ್ಕೋಡಿ, ಗೋಕಾಕ್ನಲ್ಲಿನ ಜನರನ್ನು ರಕ್ಷಣೆ ಮಾಡಲಾಗಿದೆ. ಬೇಕಾದ ಕಡೆಗಳಲ್ಲಿ ಗಂಜಿ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ. ಮಲಪ್ರಭಾ, ಘಟಪ್ರಭಾ, ಕೃಷ್ಣಾ ನದಿಯ ನೀರು ನಾರಾಯಣಪುರಕ್ಕೆ ಹೋಗುತ್ತಿದೆ ಎಂದರು. ಪಿಎಸ್ಐ ಈರಣ್ಣ ಲಟ್ಟೆ ಮೃತಪಟ್ಟಿದ್ದಾರೆ. ನಮ್ಮ ಇಲಾಖೆಯಿಂದ 30 ಲಕ್ಷ ರೂಪಾಯಿ ವಿಪತ್ತು ಪರಿಹಾರದಿಂದ 20 ಲಕ್ಷ ಹಾಗೂ ಅವರ ಕುಟುಂಬದವರಿಗೆ ಸರ್ಕಾರಿ ನೌಕರಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಶಾಸಕರು ಕೊಡ್ತಾ ಇದ್ದಾರೆ, ನಾನು ಕೊಡ್ತಾ ಇದ್ದೇನೆ. ಆದ್ರಿಂದ ಇನ್ನು ಮುಂದೆ ಯಾವುದೇ ವ್ಯಕ್ತಿ ಮನೆ ಇಲ್ದೇನೆ ಒಬ್ಬ ವ್ಯಕ್ತಿ ಇರಕೊಂಡಿರುವುದು ಪ್ರಧಾನಿಯವರ ಅಪೇಕ್ಷೆ. ಆ ಅಪೇಕ್ಷೆಯನ್ನು ಕರ್ನಾಟಕದಲ್ಲಿ ಮೊದಲನೇ ಆದ್ಯತೆ ಮೇಲೆ ಪೂರೈಸ್ತೇವೆ. ಕೇವಲ ಈ ಒಂದು ಸಿಕ್ಕಿರುವಂತಲ್ಲ, ಸಾಮಾನ್ಯ ಬಡವರಿಗೂ ಮನೆ ಆಗಿಲ್ಲ, ಅವರೆಲ್ರಿಗೂ ಮನೆ ಕೊಡುವ ವ್ಯವಸ್ಥೆ. ಆದ್ಯತೆ ಮೇಲೆ ಇವರ್ಯಾರು ನಿರಾಶ್ರಿತರಾಗಿದ್ದಾರೆ, ತೊಂದರೆ ಆಗಿದೆ, ಅವ್ರಿಗೆ ಆದ್ಯತೆ ಮೇಲೆ ತಕ್ಷಣ ಮಳೆ ನಿಂತ ತಕ್ಷಣ ಅಥಣಿ ಮತಕ್ಷೇತ್ರದಲ್ಲಿ ದಿಢೀರ್ನೇ ಪ್ರತ್ಯಕ್ಷವಾದ ಮಹೇಶ್ ಕುಮಟಳ್ಳಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ್ದಾರೆ. ಅಥಣಿ ಮತಕ್ಷೇತ್ರದ ಅನರ್ಹ ಶಾಸಕ ಮಹೇಶ್ ಕುಮಟಳ್ಳಿ ದಿಢೀರ್ನೇ ಮತಕ್ಷೇತ್ರದಲ್ಲಿ ಪ್ರತ್ಯಕ್ಷವಾಗಿದ್ದು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುತ್ತಿದ್ದಾರೆ. ರೆಡ್ಡೆರಹಟ್ಟಿ ಪುನರ್ವಸತಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸುವ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇನ್ನು 3 ದಿವಸ ಸಹಿಸಿಕೊಳ್ಳಬೇಕಾದ ಮಳೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಮಹಾರಾಷ್ಟದಲ್ಲಿ ಮಳೆ ಕಡಿಮೆಯಾದರೆ ಖಂಡಿತವಾಗಿ ಪ್ರವಾಹ ಕಡಿಮೆಯಾಗುತ್ತದೆ. ಅಲ್ಲಿಯವರೆಗೆ ತಮಗಾಗಿರುವ ತೊಂದರೆಗೆ ವಿಷಾದಿಸುತ್ತೇನೆಂದು ಹೇಳಿದರು. ಅಥಣಿ ಮತಕ್ಷೇತ್ರದಿಂದ ಶಾಸಕನಾಗಿ ರಾಜಕೀಯಕ್ಕೆ ಹೋಗಿ ಮರಳಿ ಇದುವರೆಗೆ ಬಂದಿರಲಿಲ್ಲ. ಮರಳಿ ಬಂದ ಮೊದಲ ದಿನವೇ ಏಕಾಏಕಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡುತ್ತಿದ್ದಾರೆ. ಕಾಂಗ್ರೆಸ್ ಮುಖಂಡರಾದ ಮಾಜಿ ಶಾಸಕ ಶಹಜಾನ್ ಡೊಂಗುರ್ಗಾವ್, ಗಜಾನನ್ ಮಂಗಸುಳಿ, ಬಸವರಾಜ್ ಬೂಟಾಳಿ, ರಮೇಶ್ ಸಿಂದಗಿ, ಸದಾಶಿವ್, ಸತ್ಯಪ್ಪ, ಅನಿಲ್ ಕಾರ್ಯಕರ್ತರು ಭೇಟಿ ನೀಡುತ್ತಿದ್ದರೆ ಇನ್ನೊಂದೆಡೆಗೆ ಮಹೇಶ್ ಕುಮಟಳ್ಳಿ ಭೇಟಿ ನೀಡುತ್ತಿದ್ದು ಮತಕ್ಷೇತ್ರ ವಿಶೇಷ ವಿದ್ಯಮಾನಗಳಿಗೆ ಗ್ರಾಸವಾಗಿದೆ. ಈ ಸಂದರ್ಭದಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಮಹೇಶ್, ನಾನು ಬೇಸಿಗೆ ಕಾಲದಲ್ಲಿ ಆಗಿರಬಹುದು, ಮಳೆಗಾಲದಲ್ಲಿ ಆಗಿರಬಹುದು, ಈ ಸಂದರ್ಭದಲ್ಲಿ ನನ್ನ ಶಕ್ತಿ ಮೀರಿ ಅನುದಾನ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ. ಅಲ್ಲದೆ ಅನೇಕ ಮಂತ್ರಿ ಮಹೋದರನ ಕ್ಷೇತ್ರಕ್ಕೆ ಕರೆತಂದಿದ್ದೇನೆ, ಅವರೊಡನೆ ಬಳಿಯಲ್ಲಿ ಬಾಂಧಾರ ಮಂಜೂರು ಮಾಡಿಸಿದ್ದೇನೆ, ಹಲವಾರು ಅಥಣಿಯ ಅಭಿವೃದ್ಧಿ ಕನಸುಗಳನ್ನು ಇಟ್ಟುಕೊಂಡು ಪ್ರಯತ್ನ ಮಾಡಿದ್ದೇನೆ. ಆದರೆ ಅನಿವಾರ್ಯ ರಾಜಕೀಯ ಪರಿಸ್ಥಿತಿಯಿಂದಾಗಿ ನಾನು ನಮ್ಮ ಕ್ಷೇತ್ರದಲ್ಲಿ ಇರಲಾಗಲಿಲ್ಲ. ನಾನು ಬಿಜೆಪಿಯಿಂದ ಸ್ಪರ್ಧಿಸುವುದಿಲ್ಲ ಹಾಗೂ ನಮ್ಮ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿರುವುದರಿಂದ ಈಗಲೂ ನಾನು ಕಾಂಗ್ರೆಸ್ ಶಾಸಕನಾಗಿದ್ದು ಅಂತಿಮವಾಗಿ ಸುಪ್ರೀಂ ಕೋರ್ಟ್ನಿಂದ ನಿರ್ಧಾರ ಬಂದ ಮೇಲೆ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇನೆ ಎಂದು ಹೇಳಿದರು. ತಿಂಗಳಿಂದ ಜನವರಿಯಿಂದ ನಮ್ಮ ಅಥಣಿ ತಾಲೂಕಿನಲ್ಲಿ ಭೀಕರ ಬರಗಾಲಿತ್ತು, ಕೃಷ್ಣಾ ನದಿಗೆ ನೀರಿದ್ದಿಲ್ಲ. ಆ ಸಂದರ್ಭದಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಭಾವ ಇದ್ದಂಥದ್ದು. ಆದರೆ
ಇವತ್ತು ಅತಿವೃಷ್ಟಿ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಆದ್ದರಿಂದ ಪ್ರವಾಹ ಜಾಸ್ತಿ ಬಂದಿದೆ. ನಮಗಿವತ್ತು 2005 ಬಂದಂಥ ಫ್ಲಡ್ ಬಂದಿದೆ. ಇಲ್ಲಿ ಎಲ್ಲ ಜನರು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕನ್ನುವಂಥದ್ದು ಬೇಡಿಕೆ ಇದೆ. ಇವು ಎಲ್ಲವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಅದ್ರ ಜೊತೆಗೆ ಇಲ್ಲಿದ್ದಂಥ ಎಲ್ಲ ನನ್ನ ಬಂದವರಿಗೆ ಏನೋ ಒಂದು ತೊಂದರೆ ಆಗ್ತಾಯಿದೆ ಸಹನೆಯಿಂದ ನಾವು ಎಲ್ಲ ಒಂದು 2-3 ದಿವಸ 2-3 ದಿವಸದಲ್ಲಿ ಬಹುಶಃ ಮಹಾರಾಷ್ಟ್ರದಲ್ಲಿ ಮಳೆ ಕಡಿಮೆ ಆಗೋದ್ರಿಂದ ಫ್ಲಡ್ ಕಡಿಮೆ ಆಗ್ತದೆ. ರಾಜ್ಯದಿಂದ ವರುಣನ ಆರ್ಭಟ ಜೋರಾಗಿದ್ದು ಡ್ಯಾಂಗಳು ಭರ್ತಿಯಾಗಿದೆ. ಇದರಿಂದ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಗ್ರಾಮಸ್ಥರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗುತ್ತಿದೆ. ಬೆಳಗಾವಿ ತಾಲೂಕಿನ ಜುನೆ ಬೆಳಗಾವಿಯಿಂದ ಗಾಂಧಿನಗರವರೆಗೆ ಹೈವೇ NH4 ರಸ್ತೆ ಪಕ್ಕದಲ್ಲಿ ಜಲಾವೃತವಾಗಿರುವುದರಿಂದ ಬೆಳಗಾವಿಯಲ್ಲಿ ವಿಡಿಯೋ ಸಾಂಬ್ರಾ ಏರ್ಪೋರ್ಟ್, ವಿಡಿಯೋ ಗ್ಲೋಬ್ ಟಾಕಿಸ್ ಬೆಳಗಾವಿಯಲ್ಲಿ ಜಲಾವೃತ ಕಂಡುಬಂದಿದೆ. ಶಹಪುರ್ ಮುಖ್ಯ ರಸ್ತೆ ಜಲಾವೃತವಾಗಿ ಜನರಿಗೆ ಸಂಚಾರಕ್ಕೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಪ್ರಮಾಣದ ನೀರನ್ನು ಹೊರಬಿಡುತ್ತಿರುವಂತಹ ಹಿನ್ನೆಲೆಯಲ್ಲಿ ಕೊನ್ನೂರು ಗ್ರಾಮಕ್ಕೆ ಗ್ರಾಮವೇ ಮುಕ್ಕಾಲು ಭಾಗ ಮುಳುಗಿರುವಂತಹ ಕಡೆ ನಡೆದಿದೆ. ಸುಮಾರು 3 ದಿನಗಳಿಂದ ಅಧಿಕಾರಿಗಳ ಶೋಧಾಧಿಕಾರಿ ನಡೀತಾ ಇದೆ. ಪ್ರವಾಹ ಪೀಡಿತ ಮನೆಗಳಿದೆ, ಮನೆಗಳಿಂದ ಜನಗಳನ್ನ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಪ್ರವಾಹದ ಭೀತಿ ಎದುರಾಗಿ ಸಾರ್ವಜನಿಕರು ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಹಜಾನ್, ಡೊಂಗುರ್ಗಾಂವ್, ಸತ್ಯಪ್ಪ, ಬಾಗಿನವರ್, ಗಜಾನನ್, ಮಂಗಸುಳೆ, ಬಸು ಗ್ರಾಮಸ್ಥರ ಜೊತೆ ಸ್ಪಂದಿಸಿ ನಿಮಗೆ ಬಂದಂತಹ ಕಷ್ಟ ಸೂಕ್ತ ಪರಿಹಾರಕ್ಕೆ ಒದಗಿಸಿ ಕೊಡುತ್ತೇವೆ ಎಂದು ಹೇಳಿದರು. ದರೂರ್ ಮುಖ್ಯ ಸೇತುವೆ ಸಂಚಾರ ಬಂದ್ ಸೇತುವೆ ಮೇಲೆ ಕೃಷ್ಣಾ ನದಿಯ ನೀರು ಕೃಷ್ಣಾ ತೀರದಲ್ಲಿ ಹೆಚ್ಚಿದೆ. ಆತಂಕ ಗ್ರಾಮಸ್ಥರಲ್ಲಿ. ಶಾಶ್ವತ ಪುನರ್ವಸತಿ ಕೇಂದ್ರ ಮಾಡು ಸಲುವಾಗಿ ಅಂದ್ರೆ ಈಗೇನಾಗಿತ್ತು 10-12 ವರ್ಷ ಆತ ಬರೇ ಇದು ಪ್ರವಾಹ ಬಂದಾಗ ಮುಳುಗಡೆ ಆಗಿದ್ದ ಜನರ ಬರೋದು ಗಂಜಿ ಕೇಂದ್ರ ಮಾಡುದು. ಹಿಂಗ ಗಂಜಿ ಕೇಂದ್ರದೊಳಗೆ 4 ದಿವಸ ಅವರು ಅಕ್ಕ ಎಲ್ಲಾ ಊರನವರು 10-20 ಕುಟುಂಬ ಎಲ್ಲ ಒಂದ್ ಕಡೆ ಇರುದು ಮಾಡುದು ಅವ್ರಿಗೆ ವ್ಯವಸ್ಥೆ ಮಾಡ್ಕೊಳ್ಳೋದು ಇದು ಎಲ್ಲ ಬಹಳ ತ್ರಾಸ ಆಗಿದೆ. ಅದಕ್ಕಾಗಿ ಈಗ ಇದು ಭೂಸ್ವಾಧೀನ ಮಾಡಿಕೊಂಡು ಜಾಗ ಗುರುತಿಸಿ ಅವರಿಗೆ ಪಟ್ಟಣದ ಪುರಸಭಾ ಮುಖ್ಯ ಅಧಿಕಾರಿಯಾದ ಸತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಅಂಗಡಿಗಳ ಮೇಲೆ ದಾಳಿ ಮಾಡಿ 220 ಕೆಜಿಗೂ ಹೆಚ್ಚು ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ನಂತರ ಮಾತನಾಡಿದ ಸತೀಶ್ ಕುಮಾರ್ ಅವರು, ಬೆಳಿಗ್ಗೆ 2 ಅಂಗಡಿಗಳ ಮೇಲೆ ದಾಳಿ ಮಾಡಿದ್ದೇವೆ. ಪರಿಸರ ಹಾಳಾಗುತ್ತಿದ್ದು ದಿನನಿತ್ಯ ಪ್ಲಾಸ್ಟಿಕ್ನ ಬಳಕೆಯಿಂದ ಹಲವಾರು ಕಾಯಿಲೆಗಳು ಬರುತ್ತಿವೆ. ದಿನೇ ದಿನೇ ಮಳೆ ಬರುತ್ತಿದ್ದು ಪ್ಲಾಸ್ಟಿಕ್ ಬಳಕೆಯಿಂದ ಮಲೇರಿಯಾ ಕಾಯಿಲೆಗಳು ಉಂಟಾಗುತ್ತವೆ. ಪರಿಸರ ಸಮೃದ್ಧಿ ಅಧಿಕಾರಿಯಾದ ರಕ್ಷಿತ್, ಆರೋಗ್ಯ ನಿರೀಕ್ಷಕರಾದ ನರಸಿಂಹಯ್ಯ ಹಾಗೂ ಪುರಸಭೆ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಕಳೆದ 2 ದಿನಗಳಿಂದಲೂ ಪ್ಲಾಸ್ಟಿಕ್ಗಳನ್ನು ವಶಪಡಿಸಿಕೊಂಡಿದ್ದೇವೆ. ಪೊಲೀಸ್ ಅಧಿಕಾರಿಗಳ ಸಹಾಯದಿಂದ ಸಮುದಾಯ ಭವನದ ಮೇಲೆ ದಾಳಿ ಮಾಡಿ ದಂಡ ವಿಧಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಈ ಕಾರ್ಯಕ್ಕೆ ಸಾರ್ವಜನಿಕರ ಸಹಕಾರ ಬೇಕಾಗುತ್ತದೆ ಎಂದು ಮನವಿ ಮಾಡಿದರು. 2 ಕ್ವಿಂಟಲ್ ಅಥವಾ 16.5 ಕೆಜಿ ಪ್ಲಾಸ್ಟಿಕ್ ಲೋಟ ಮತ್ತು ಪ್ಲಾಸ್ಟಿಕ್ಗಳು, ಎಳ್ನೀರು ಕುಡಿಯುವಂಥ ಪೈಪ್ಗಳನ್ನ ವರ್ಷಪಡಿಸಿಕೊಳ್ಳಲಾಗಿದೆ. ಇದರಿಂದ ಪರಿಸರದ ಮೇಲೆ ಭಾರಿ ಅನಾಹುತ ಉಂಟಾಗ್ತದೆ. ಅದೇ ರೀತಿ ನಾವು ಈಗ ಆಲ್ರೆಡಿ ಚೌಲ್ಟ್ರಿಗಳಲ್ಲಿ ಏನು ಮದುವೆ ಸಮಾರಂಭಗಳನ್ನು ಮಾಡ್ತಾರೆ ಆ ಚೌಲ್ಟ್ರಿಗಳ ಮೇಲೆ ಕೂಡ ದಾಳಿ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ವಿ. ಅದರಿಂದಲೂ ಕೂಡ ನಮಗೆ ಈ ಪರಿಸರ ಹಾಳಾಗೋದನ್ನು ತಡೆಗಟ್ಟಿದ್ವಿ. ಈಗಾಗಲೇ ಮಳೆ ಪ್ರಾರಂಭ ಆಗಿರೋದ್ರಿಂದ ಮಲೇರಿಯಾ ಶುರುವಾಗಿದೆ. ಆ ಮಲೇರಿಯನ್ನು ತಡೆಗಟ್ಟುವಂಥ ಸಂದರ್ಭದಲ್ಲಿ ನಾವು ಏನು ಊಟ ಮಾಡಿ ಈ ಹಾಳೆಗಳನ್ನ ಪ್ಲಾಸ್ಟಿಕ್ ಹಾಳೆಗಳನ್ನ ಬಿಸಾಕಿರ್ತಾರೆ ಆ ಹಾಳೆಗಳಲ್ಲಿ ನಿಂತಹ ನೀರು ಸೊಳ್ಳೆ ಮುತ್ತಿ ಅದು ಕೂಡ ಮಲೇರಿಯಾ ಪ್ರಾರಂಭವಾದಂಥ. ರಾಜ್ಯಾದ್ಯಂತ ನೀರು ಹರಿವಿನ ಪ್ರಮಾಣ ಹೆಚ್ಚಾದಲ್ಲಿ ನದಿಗಳ ಆತಂಕ ಹೆಚ್ಚಾಗಿದೆ. ಜಿಲ್ಲಾದ್ಯಂತ, ತಾಲೂಕಿನಾದ್ಯಂತ ಗ್ರಾಮಸ್ಥರನ್ನ ನೀರಿನ ಆತಂಕ ಹೆಚ್ಚಾಗಿದೆ. ಭಾರೀ ಮಳೆಯಿಂದಾಗಿ ರಾಷ್ಟ್ರ ಹೆದ್ದಾರಿಗಳು ಬಂದಾಗಿವೆ. ಭಾರೀ ಮಳೆಯಿಂದ ಸೇತುವೆಗಳು ಕೂಡ ಬಂದಾಗಿವೆ. ಸೇತುವೆಗಳು ಸತತ ಸುರಿಯುತ್ತಿರುವ ಮಹಾಮಳೆಗೆ ತತ್ತರಿಸಿ ಹೋಗಿದೆ. ರಾಜ್ಯಾದ್ಯಂತ ಜನರು ಪ್ರತಿ ಗಂಟೆಗೂ ಹೆಚ್ಚಾಗುತ್ತಿದೆ. ಪ್ರವಾಹ, ಕೃಷ್ಣಾ ನದಿ ಹೆಚ್ಚಾದ ಜನರು ಮಳೆಯಿಲ್ಲ ಎಂದು ತತ್ತರಿಸಿ ಹೋಗಿದ್ದರು. ಈಗ ಮಹಾಮಳೆಗೆ ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮಳೆಗೆ ರಾಷ್ಟ್ರ ಹೆದ್ದಾರಿ ಬಂದ್ ಆಗಿದೆ. ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ, ತಾಲೂಕು ಆಡಳಿತ ಎಲ್ಲವನ್ನ ಎದುರಿಸಲು ಸಿದ್ಧವಾಗಿದೆ ಎಂದು ಹೇಳಿದರು. ಕರ್ನಾಟಕದ ಜಿಲ್ಲೆಗಳಾದ
ಬೆಳಗಾವಿ ಚಿಕ್ಕೋಡಿ ಬಾಗಲಕೋಟೆ ಹಾಗೂ ತಾಲೂಕಿನ ಅಥಣಿ ಗೋಕಾಕ್ ಜಮಖಂಡಿ ರಾಜ್ಯದಿಂದ ನೀರು ಹರಿವಿನ ಪ್ರಮಾಣ ಹೆಚ್ಚಾದಂತೆ ನದಿ ತೀರದ ಜನರಿಗೆ ಆತಂಕ ಹೆಚ್ಚಾಗಿದೆ. ಅಫಸಲ್ಪುರ್ ತಾಲೂಕಿನ ಘತ್ರಗಾ ಗ್ರಾಮದಲ್ಲಿ ಭೀಮಾ ಜಲಾಶಯ ಸಂಪೂರ್ಣ ತುಂಬಿ ಹೋಗಿದ್ದು ಸೇತುವೆ ಮುಳುಗಡೆಯಾಗಿದೆ. ಜಿಲ್ಲಾಧಿಕಾರಿಗಳು ಹಾಗೂ ಎಂಪಿ ಉಮೇಶ್ ಯಾದವ್ ಅವರು ಶಾಸಕರಾದ ಎಂವೈ ಪಾಟೀಲ್ ಭೇಟಿ ನೀಡಿ ಭೀಮಾ ನದಿಯ ನೆರೆ ಗ್ರಾಮಗಳಲ್ಲಿ ಪ್ರವಾಹ ಪರಿಸ್ಥಿತಿಯ ವೀಕ್ಷಿಸಿದರು. ಮುರಿ ಬಡಕ್ಕೆ ಆನಮನ ಬಾಯಿ ಬ್ರಿಸ್ ಮಾಡಿರೋದು ತಾಕಿ ಇದು ಮಾಡ್ತಾ ಮಾಡಕ್ಕೋ ನೀರು ತಾಕತ್ತಾವ ಬಿದಿಯರ್ ಬಂದ ನೀರು ಹಾ ಮಾಡ್ತೇವೆ ಅದು ಹೊಲ್ದ ಬಂದ ಹ್ಯಾ ಮಾಡ್ತೇವೆ ಏನ್ ಮಾಡಿದ್ದೀಯ ಆಗ್ಬಿಡ ಬಿಡ ಟೀನ್ ಅಂದ್ರೆ ಬಂದ ಸುಷ್ಮಾ ಸ್ವರಾಜ್ ಅವರ ನಿಧನದಿಂದ ಬಿಜೆಪಿಗೆ ಕೇವಲ ಬಿಜೆಪಿ ಪಕ್ಷಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಮಾಜಿ ಶಾಸಕ ವಾಲ್ಮೀಕಿ ನಾಯಕ್ ಹೇಳಿದ್ದಾರೆ. ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಗಾಂಧಿ ಚೌಕ್ದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುಷ್ಮಾ ಸ್ವರಾಜ್ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು, ಅವರಿಗಿದ್ದ ದೇಶಾಭಿಮಾನ, ದೇಶ ಸೇವೆ ಪ್ರತಿಯೊಬ್ಬ ಭಾರತೀಯ ಮರೆಯುವಂತಿಲ್ಲ ಎಂದರು. ಸಭೆಯಲ್ಲಿ ಸುಷ್ಮಾ ಸ್ವರಾಜ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ 2 ನಿಮಿಷಗಳ ಕಾಲ ಮೌನಾಚರಣೆಯ ಮೂಲಕ ಸುಷ್ಮಾಜಿಯವರ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ಎಸ್ಸಿ ಮೋರ್ಚಾದ ತಾಲೂಕು ಅಧ್ಯಕ್ಷರಾದ ರಾಜು ಮುಖಣ್ಣ, ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಬಸವರಾಜ್ ಪಂಚಾಳ್, ಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ವೀರಣ್ಣ ಯಾರಿ, ಪುರಸಭೆ ಸದಸ್ಯರಾದ ಭೀಮ್ಷಾ ಜಿರೋಳಿ, ಭೀಮರಾಯ್ ನಾಯ್ಕುಡಿ, ಜಿಲ್ಲಾ ಮಹಿಳಾ ಮೋರ್ಚಾದ ನಿವೇದಿತಾ ದಹಿಯಾಂಡೆ, ಮುಖಂಡರಾದ ಭಗತ್ ಸುಳೆ, ಗಿರಿಮಲ್ಲಪ್ಪ ಕಟ್ಟಿಮನಿ, ಕಿಶನ್ ಜಾಧವ್, ರಾಮು ಶೇಟ್, ಅಶೋಕ್ ಭಾಜಿರಾವ್ ಪವಾರ್ ಸೇರಿದಂತೆ ಅನೇಕರು ಇದ್ದರು. ಭಾರತೀಯ ಬೆಳಕು ಪಾರ್ಟಿನ ಜೂನ್ 23 ಬೆಂಗಳೂರಿನ ವಿಜಯನಗರದಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಬಸವಧರ್ಮ ಪೀಠಾಧ್ಯಕ್ಷರು ಪರಮ ಪೂಜಾ ಶ್ರೀ ಜಗದ್ಗುರು ಜನಬಸವಾನಂದ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾದ ಬೆಳಕು ಪಟ್ಟಣವರು, ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿಎಸ್ ಹೂಗಾರ್ ಅವರು, ಕಾರ್ಯದರ್ಶಿಗಳಾದ ಉಡುಪಿ ಸುದರ್ಶನ್ ಪೂಜಾರ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ಸಂಜೀವ್ ರೆಡ್ಡಿ ಅವರು ಉಪಸ್ಥಿತರಿದ್ದರು. ಶ್ರೀ ಚನ್ನಬಸವಾನಂದ ಸ್ವಾಮೀಜಿಯವರು ಮಾತನಾಡಿ, ಸರ್ವ ಜನಾಂಗ ಸಮಾನತೆಯ ಆಧಾರದ ಮೇಲೆ ಸಮಾನರಾಗಿ ಈ ಪಕ್ಷವನ್ನು ಬಲಪಡಿಸೋಣ. ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಬದುಕು ಕಟ್ಟಿಕೊಳ್ಳೋಣ. ಈ ಪಕ್ಷ ಜನಸಾಮಾನ್ಯರ ಪಕ್ಷವಾಗಿ ಬೆಳಕು ಚೆಲ್ಲುವ ಎಲ್ಲ ರೀತಿಯ ಲಕ್ಷಣಗಳು ಕಂಡು ಬರುತ್ತಿದ್ದು, ಹಾಗಾಗಿ ನಾವುಗಳು ಜನರ ಧ್ವನಿಯಾಗಿ ಎಲ್ಲ ಕ್ಷೇತ್ರದಲ್ಲಿ ದುಡಿಯೋಣ ಎಂದು ತಿಳಿಸಿದರು. ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾದ ಬೆಳಕು ಪಟ್ಟಣವರು ಮಾತನಾಡಿ, ಕರ್ನಾಟಕದ 30 ಜಿಲ್ಲೆಯಲ್ಲಿ 1 ಜಿಲ್ಲೆಯಲ್ಲಿ 1 ಗ್ರಾಮವನ್ನು ಪಕ್ಷಕ್ಕೆ ದತ್ತು ತೆಗೆದುಕೊಂಡು ಅಭಿವೃದ್ಧಿಯ ಪಂಥದಲ್ಲಿ ತೆಗೆದುಕೊಂಡು ಹೋಗೋಣ. ಪ್ರತಿ ಕಾರ್ಯಕರ್ತರಿಗೂ ಗುಡಿ ಕೈಗಾರಿಕಾ ಅಡಿಯಲ್ಲಿ ಉದ್ಯೋಗ ದೊರಕಿಸಿಕೊಳ್ಳೋಣ ಎಂದು ತಿಳಿಸಿದರು. ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿಎಸ್ ಹೂಗಾರ್ ಅವರು ಮಾತನಾಡಿ, ವೃತ್ತಿನಿರತ ಮಹಿಳೆಯರ ಹಿತ ಕಾಪಾಡುವುದು, ಪ್ರತಿ ಶೋಷಿತರಿಗೂ ಉದ್ಯೋಗ ದೊರಕಿಸುವುದು, ಎಲ್ಲರೂ ಈ ಪಾರ್ಟಿಯಿಂದ ದುಡಿಯೋಣ ಎಂದು ತಿಳಿಸಿದರು. ಕಾರ್ಯದರ್ಶಿಗಳಾದ ಉಡುಪಿ ಸುದರ್ಶನ್ ಪೂಜಾರ್ ಅವರು ಕಟ್ಟಕಡೆಯ ಜನರ ಹಿತ ಕಾಪಾಡುವುದು ಪಾರ್ಟಿಯ ಧ್ಯೇಯವಾಗಬೇಕು ಎಂದು ತಿಳಿಸಿದರು. ವೇದಿಕೆಯಲ್ಲಿ ಸಂಜೀವ್ ರೆಡ್ಡಿ ಉಪಸ್ಥಿತರಿದ್ದರು. ತಾಲೂಕು ಯೋಗ ಸಮಿತಿಯ ಗೌರವ ಅಧ್ಯಕ್ಷ, ಖ್ಯಾತ ಉದ್ದಿಮೆದಾರ, ದಿವಂಗತ ಸೇಠ್ ಸತ್ಯನಾರಾಯಣ ಬಜಾಜ್ ಅವರು ಕೃಷಿ, ಕೈಗಾರಿಕಾ, ಧಾರ್ಮಿಕ, ಶಿಕ್ಷಣ, ಯೋಗ, ಸಾಮಾಜಿಕ ಕ್ಷೇತ್ರದಲ್ಲಿ ಜನರೊಂದಿಗೆ ಬೆರೆತು ಉತ್ತಮ ಕೆಲಸಗಳು ಮಾಡಲು ಇತರರಿಗೆ ಧೈರ್ಯ ತುಂಬಿದ ಧೀಮಂತ ವ್ಯಕ್ತಿ ಎಂದು ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಹೇಳಿದರು. ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ನಾಗರಿಕ ಸಮಿತಿ ವತಿಯಿಂದ ಖ್ಯಾತ ಉದ್ದಿಮೆದಾರ, ಶಿಕ್ಷಣ ಪ್ರೇಮಿ, ದಿವಂಗತ ಸೇಠ್ ಸತ್ಯನಾರಾಯಣ ಮದನ್ಲಾಲ್ ಬಜಾಜ್ ಅವರ ಕುರಿತು ನುಡಿನಮನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಉತ್ತಮ ಕೆಲಸಗಳಿಗೆ ದಾನ ಮಾಡುವುದಲ್ಲಿ
ಬಜಾಜ್ ಅವರು ಎತ್ತಿದ ಕೈ. ಶಿಕ್ಷಣ ಹಾಗೂ ಧಾರ್ಮಿಕ ಕ್ಷೇತ್ರದ ಬೆಳವಣಿಗೆ ಮಾಡುವಲ್ಲಿ ಅವರು ದಾನ ನೀಡಿದ್ದು ಶ್ರೇಷ್ಠ ಎಂದರು. ಕಾರ್ಯಕ್ರಮದಲ್ಲಿ ಖ್ಯಾತ ಉದ್ದಿಮೆದಾರ, ಶಿಕ್ಷಣ ಪ್ರೇಮಿ ದಿವಂಗತ ಸೇಠ್ ಸತ್ಯನಾರಾಯಣ್ ಮದನ್ಲಾಲ್ ಬಜಾಜ್ ನುಡಿನಮನ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್ ಮತ್ತಿತರರು ಪೂಜೆ ಸಲ್ಲಿಸಿ ಶಾಂತಿ ಕೋರಿದರು. ಕಾರ್ಯಕ್ರಮದಲ್ಲಿ ಉದ್ದಿಮೆದಾರ ನಾಗರೆಡ್ಡಿ ಪಾಟೀಲ್ ಕರ್ದ, ಮಾಜಿ ಶಾಸಕ ವಾಲ್ಮೀಕಿ ನಾಯಕ್, ನ್ಯಾಯವಾದಿ ಚಂದ್ರಶೇಖರ ಅವಂಟಿ, ಪತಂಜಲಿ ಯೋಗ ಸಮಿತಿ ಅಧ್ಯಕ್ಷ ವೀರಣ್ಣ ಶಿಲ್ಪಿ, ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಬಿಕೆ ವಿಜಯ, ಮುಖಂಡರಾದ ರಾಮ್ಪ್ರಸಾದ್ ಬಜಾಜ್, ನಂದಕಿಶೋರ್ ಬಜಾಜ್, ಶ್ಯಾಮ್ ಬಜಾಜ್, ಪವನ್ ಕುಮಾರ್ ಬಜಾಜ್, ಪದ್ಮನಾರಾಯಣ ಬಜಾಜ್, ಮುರಳಿ ನಾರಾಯಣ್, ಮಧುಸೂದನ್, ಶಿವರಾಜ್ ಪಾಟೀಲ್, ಚಂದ್ರಶೇಖರ್ ಸಜ್ಜನ್ ಶೆಟ್ಟಿ, ಲಿಂಗರೆಡ್ಡಿ ಭಾಸರೆಡ್ಡಿ, ಸೋಮಶೇಖರ್ ಪಾಟೀಲ್, ರವೀಂದ್ರ ಸಜ್ಜನ್ ಶೆಟ್ಟಿ, ಬಸವರಾಜ್ ಸಂಗಾವಿ, ಶಿವಲಿಂಗಪ್ಪ ವಾಡೆದ್, ಶ್ರೀನಿವಾಸ್ ಸಗರ್, ಜಗದೇವರೆಡ್ಡಿ ಪೊಲೀಸ್ ಪಾಟೀಲ್ ಇದ್ದರು. ಅಗಲಿಕೆಯ ಏನು ಈ ಕಾರ್ಯಕ್ರಮ ನಡೀತದೆ, ಶ್ರದ್ಧಾಂಜಲಿ ಕಾರ್ಯಕ್ರಮ ಅದು ನುಡಿ ನಮನ ಕಾರ್ಯಕ್ರಮ ನಡೀತದೆ, ಅದೇ ಉದ್ದೇಶ ಅದೇ ಅರ್ಥದಲ್ಲಿ ನಡೀತದೆ ಅಂತ ಮಾತು ಗೊತ್ತಿರುತ್ತೆ. ಸತ್ಯನಾರಾಯಣ ಬಜಾಜ್ ಬಗ್ಗೆ ಈಗಾಗಲೇ ಎಲ್ಲ ಭಾಳಷ್ಟು ವಿಚಾರಗಳು ನಡೀತಾರೆ. ಶಹಾಬಾದ್ ನಗರದ ಅಂಗಡಿ ಮುಂಗಟ್ಟು, ತರಕಾರಿ ಹಣ್ಣಿನ ಅಂಗಡಿಗಳ ಮೇಲೆ ಆರೋಗ್ಯ ನಿರೀಕ್ಷಕರು ದಾಳಿ ಮಾಡಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನು ಜಪ್ತಿ ಮಾಡಿಕೊಂಡು ದಂಡ ವಿಧಿಸಿದ್ದರು. ಶಹಾಬಾದ್ ನಗರದ ಹಲವೆಡೆ ನಗರಸಭೆಯ ವತಿಯಿಂದ ಆರೋಗ್ಯ ನಿರೀಕ್ಷಕ ಶಿವರಾಜ್ ಕುಮಾರ್ ಸಿಬ್ಬಂದಿಗಳೊಂದಿಗೆ ನಗರದ ಮುಖ್ಯ ರಸ್ತೆ, ಭೆಂಡಿ ಬಜಾರ್, ತರಕಾರಿ ಹಣ್ಣು ಮಾರುಕಟ್ಟೆ ಮೇಲೆ ಏಕಾಏಕಿ ದಾಳಿ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ನ ಜಪ್ತಿ ಮಾಡಿ ಅಂಗಡಿ ಮಾಲೀಕರ ಮೇಲೆ ದಂಡ ವಿಧಿಸಿದ್ದರು. ಈ ಸಂದರ್ಭದಲ್ಲಿ ಕೆಲ ಅಂಗಡಿ ಮಾಲೀಕರು ನಗರಸಭೆ ಸಿಬ್ಬಂದಿಗಳೊಂದಿಗೆ ವಾಗ್ವಾದ ನಡೆಸಿದರು. ತೇರ್ದಾಳ್ ಪಟ್ಟಣದಲ್ಲಿ ಕಳೆದ ಹಲವು ದಿನಗಳಿಂದ ಸುರಿದ ಭಾರೀ ಮಳೆಗೆ ರಾತ್ರಿ ಹಲವು ಮನೆಗಳ ಗೋಡೆ ಕುಸಿತವಾಗಿದೆ. ತೇರ್ದಾಳ್ ಪಟ್ಟಣದ ಮೈಬೂಬ್, ಜಮಖಂಡಿ, ಇಬ್ರಾಹಿಂ ಕೋಲ್ಮಾ, ಫಾರೂಕ್, ನಾಯಕ್ವಾಡಿ ಸೇರಿದಂತೆ ಹಲವರ ಕಟ್ಟಡಗಳು ಕುಸಿದಿವೆ. ಮಳೆಯ ಹೆಚ್ಚಳದಿಂದಾಗಿ ನಿವಾಸಿಗಳು ಬೇರೆಡೆಗೆ ಹೋಗಿರುವುದರಿಂದ ಮನೆಗಳು ಕುಸಿದಿದ್ದು ಪರಿಣಾಮದಿಂದಾಗಿ ಯಾವುದೇ ಅನಾಹುತ ಸಂಭವಿಸಿಲ್ಲ. ಜಿಂಗ್ ಫರ್ಗತ್ತ ಚಾಲು ಚಾಲು ಅಲ್ಲ ನಾ ಬಿಸಿಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಗಂಜಿ ಕೇಂದ್ರದಲ್ಲಿರುವ ಸಾರ್ವಜನಿಕರು ಮೂಲ ಸೌಕರ್ಯವಿಲ್ಲದೆ ಪರದಾಡುವಂತಾಗಿದೆ. ತೇರ್ದಾಳ್ ಪಟ್ಟಣದ ಗುರುಕುಲ ಶಾಲೆಯ ಕಲ್ಯಾಣ ಮಂಟಪದಲ್ಲಿ ತಮದಡ್ಡಿ ಗ್ರಾಮದ ನಿರಾಶ್ರಿತರ ಗಂಜಿ ಕೇಂದ್ರ ಇದಾಗಿದೆ. ಕೃಷ್ಣಾ ನದಿಯ ನೀರಿನ ಪ್ರವಾಹದಿಂದ ತಮದಡ್ಡಿ ನಿರಾಶ್ರಿತಿಗೆ ನಿರ್ಮಿಸಿದ ಗಂಜಿ ಕೇಂದ್ರದಲ್ಲಿ ಹಿಂದೂಪರ ಸಂಘಟನೆ ಭೇಟಿ ನೀಡಿದಾಗ ಇಲ್ಲಿರುವ ಅಸ್ತವ್ಯಸ್ತ ಕಂಡುಬಂದಿದೆ. ಬಂದ ನಂತರ ಇಲ್ಲೆಲ್ಲ ತಾಯಂದಿರು ಮಾತಾಡಿಸಿದ್ರು, ಅಲ್ಲಿರ್ತಕ್ಕಂಥ ಹಿರಿಯರು ಮಾತಾಡಿಸಿದ್ರು, ಪುಟ್ಟ ಪುಟ್ಟ ಬಾಲಕರು ಮಾತಾಡಿಸಿದ್ರು. ಬಂದ ನಂತರ ಸಾಕಷ್ಟು ಮೂಲಭೂತ ಸೌಕರ್ಯದ ಕೊರತೆಗಳಾಗಿದೆ. ಒಂದು ಕಡೆ ಎಲ್ಲ ಜನರನ್ನು ಒಂದು ಕಡೆ ಹಾಕಿದ್ದಾರೆ, ಜೊತೆಗೆ ಸ್ವಚ್ಛತೆ ಅಭಾವ ಕೂಡ ಇದೆ. ಅದೇ ರೀತಿ ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಅಷ್ಟೊಂದು ಕುಡಿಯುವ ನೀರಿನ ಅಷ್ಟೊಂದು ಯೋಗ್ಯತೆ ಇಲ್ಲ. ಜೊತೆಗೆ ಬೆಳಗ್ಗೆ 9 ಗಂಟೆ ಆಯಿತು, ನಾವು ಬಂದು ಇಲ್ಲಿ 2 ಗಂಟೆ ಆದರೂ ಕೂಡ ಇಲ್ಲಿ ತನಕ ಒಬ್ಬರು ಸಂಬಂಧಪಟ್ಟಂತ ಮೆಡಿಕಲ್ ಇವ್ರನ್ನ ಬಿಟ್ಟರೆ, ಮೆಡಿಕಲ್ ರಿಪ್ರೆಸೆಂಟೇಟಿವ್ ಬಿಟ್ಟರೆ. ಸರ, ಈಗ ನೀವು ನೋಡಕ್ ಬಂದಿದ್ರೆ, ಈಗ ನಮ್ಮ ನೀರಿನ ವ್ಯವಸ್ಥೆ ಇರ್ತದೆ ಕುಡಿಯುವ ನೀರಿಂದ. ಏನ್ರಿ ಇಲ್ಲಿ ಕೊಟ್ಟಾರೆ ಕೂಡ ಇಲ್ಲಿ ಸ್ವಚ್ಛ ಇರ್ತದೆ. ಏನ್ರಿ ಜಾಸ್ತದ ಅನುಕೂಲ ಇಲ್ಲ ರೀ, ನೀರಿನ ಅನುಕೂಲ ಇಲ್ಲ. ಏನ್ರಿ ಮುಂದೆ ಸಂದರ್ಶದಿಂದ ಅದು ಬಾಯ್ಕಂಡಿ ಅದ್ರಾಗ ಮಂದಿ ಭಾಳ ಆಗ್ತದೆ ರೀ, ಅದು ಸೌಲಭ್ಯ ಇಲ್ಲ. ಇನ್ನೊಂದು ನಮ್ಗೆ ಹೆಚ್ಚಾಗ ಮಾಡ್ಕೊಡ್ಬೇಕು. ಏನ್ರಿ ಮತ್ತು ರೀ ಚಹಾ ನಷ್ಟ ಆಗಿದ್ದು ಏನೂ ಇಲ್ಲ ರೀ. ಮುಂದೆ ನಿನ್ನೆ ಮಳೆ ಆಗಿ ಹಸಿಗಳೆಲ್ಲ ತೊಗೊಳ್ಳಾರೆ, ಹಸಿದ ಬದನೆ ಏನೂ ಇಲ್ಲ ಇದು ರೀ. ಯಾಕಂದ್ರೆ ಮತ್ತೆ ಹಸಿದ ಅಂತ ಅನುಕೂಲ ಮಾಡಿಕೊಡ್ಬೇಕು. ಏನ್ರಿ ಅದು ನಷ್ಟ ಅಂತ ಊಟದ ಅನುಕೂಲ ಮಾಡಿಕೊಡ್ಬೇಕು.
ನಿಮ್ ಬೆಳಿಗ್ಗೆಯಿಂದ ಏನು ಕೊಟ್ಟಿಲ್ಲ ನಾನು ನಿನ್ನೆ ಆಗ್ಲಿ ಊಟ ಫಸ್ಟ್ ಟೈಮ್ ಇನ್ ಗುಲ್ಬರ್ಗಾ ಇನ್ ಹಾನರ್ ಆಫ್ ಅವರ್ ಬ್ರೇವ್ ಸೋಲ್ಜರ್ ಗ್ರೀನ್ಲಿ ಫಿಲ್ಮ್ಸ್ ಪ್ರೌಡ್ಲಿ ಪ್ರೆಸೆಂಟ್ಸ್ ಸಿಂಗಿಂಗ್ ಅಂಡ್ ಡಾನ್ಸಿಂಗ್ ಟ್ಯಾಲೆಂಟ್ ಶೋ ಇನ್ ಗುಲ್ಬರ್ಗಾ ಫೈನಲಿಸ್ಟ್ ವಿಲ್ ಗೆಟ್ ಟು ಪರ್ಫಾರ್ಮ್ ಇನ್ ಫ್ರಂಟ್ ಆಫ್ ಬಾಲಿವುಡ್ ಸೆಲೆಬ್ರಿಟೀಸ್ ಅಟ್ ಎ ಸ್ಟಾರ್ ಸ್ಟುಡಿಯೋ ಶೋ ಆನ್ 14th September 2019 ಅಪ್ಲಿಕೇಶನ್ಸ್ ಗೈಡ್ಲೈನ್ ದಿಸ್ ಶೋ ಇಸ್ ಓಪನ್ ಟು ಆಲ್ ಪಾರ್ಟಿಸಿಪೆಂಟ್ಸ್ Participants may perform in only one solo or group act. All participants must return a complete and signed participation form by 15th August 2019. Only those who attend this audition and rehearsal will be allowed to perform. For more information, contact Greenleaf Films, Gold Hub, 2nd floor, shop number 114, opposite KBN Hospital, Station Road, Gulbarga. Contact 8431916241 8431927267 or email us greenleaffilms@gmail.com